ಅಪ್ಪು ಜೀವಕ್ಕೆ ತೊಂದರೆ ಇದೆ ಎಂದು 2 ವರ್ಷದ ಹಿಂದೆ ಆ ಸ್ವಾಮೀಜಿ ಹೇಳಿದ್ರು ಗೊತ್ತಾ? ಅಷ್ಟಕ್ಕೂ ಆ ಸ್ವಾಮೀಜಿ ಯಾರು, ಏನ್ ಹೇಳಿದ್ರು ಗೊತ್ತಾ ವೀಕ್ಷಕರ? ಕೇಳಿದ್ರೆ ನೀವು ಒಮ್ಮೆ ಶಾಕ್ ಆಗ್ತೀರಾ. ಬನ್ನಿ ಇದರ ಸಂಪೂರ್ಣ ವಿಡಿಯೋವನ್ನ ನೋಡೋಣ. ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಅನ್ನ ಈ ಕೂಡಲೇ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಕಳೆದ ಶುಕ್ರವಾರ ಕನ್ನಡ ಜನತೆಯ ಪಾಲಿಗೆ ಕರಾಳ ಶುಕ್ರವಾರವಾಗಿದ್ದು, ಹೃದಯಾಘಾತಕ್ಕೆ ಒಳಗಾಗಿ ಕನ್ನಡ ಚಿತ್ರರಂಗದ ಹೆಮ್ಮೆಯ ನಟ ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ. ಹೌದು, ಅವರ ಪಾರ್ಥಿವ ಶರೀರದ ಕೊನೆಯ ವಿಧಿಯನ್ನ ಭಾನುವಾರ ಮುಂಜಾನೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ನೆರವೇರಿಸಲಾಗಿದ್ದು, ಇದರ ನಡುವೆ ನಟ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಜ್ಜಯ್ಯ ನುಡಿದಂತಹ ಭವಿಷ್ಯ ನಿಜವಾಗಿ ಬಿಡ್ತಾ ಎನ್ನುವಂತಹ ಸುದ್ದಿ ಇದೀಗ ಎಲ್ಲೆಡೆ ದೊಡ್ಡ ಮಟ್ಟದಲ್ಲಿ ಹರಿದಾಡಿದೆ. ಹೌದು, ಕೇವಲ ಕರುನಾಡೇಕೆ, ಇಡೀ ಭಾರತೀಯ ಚಿತ್ರರಂಗವೇ ನಟ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆಗೆ ಕಂಬನಿ ಮಿಡಿದಿದ್ದು ಮತ್ತೆ ಹುಟ್ಟಿಬ ಅಪ್ಪು ಎಂದು ಕಣ್ಣೀರಾಗುತ್ತಾ ಹೇಳುತ್ತಿದ್ದಾರೆ. ಹೌದು, ಇದರ ನಡುವೆ ನಟ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಅಜ್ಜಯ್ಯನ ಗದ್ದುಗೆಯಲ್ಲಿ ನುಡಿದಂತಹ ಗುದ್ದಲಿಂಗೇಶ್ವರ ಸ್ವಾಮೀಜಿ ಭವಿಷ್ಯ ನಿಜವಾಗಿಯೇ ಬಿಡ್ತಾ ಎಂಬುದಂತಹ ಕುತೂಹಲಕಾರಿ ಇದೀಗ ಹುಟ್ಟಿಸಿದೆ. ಹೌದು, ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕುರುಬರಹಳ್ಳಿಯಲ್ಲಿರುವಂತಹ ಅಜ್ಜಯ್ಯನವರ ಗದ್ದುಗೆಯಲ್ಲಿ ಗುದ್ದಲೀಶ್ವರ ಸ್ವಾಮೀಜಿ ಅವರು ಕನ್ನಡದ ಹೆಮ್ಮೆಯ ನಟ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ 2 ವರ್ಷಗಳ ಹಿಂದೆಯೇ ಭವಿಷ್ಯ ನುಡಿದಿದ್ದು, ಆ ಭವಿಷ್ಯದಲ್ಲಿ ನಟ ಪುನೀತ್ ರಾಜ್ಕುಮಾರ್ ಜೀವಕ್ಕೆ ತೊಂದರೆ ಆಗೋದಾಗಿ ತಿಳಿಸಿದ್ದಾರೆಂಬ ಸಂಗತಿ ಇದೀಗ ಬೆಳಕಿಗೆ ಬಂದಿದೆ. ಹೌದು, ಬೆಟ್ಟದ ಹೂ ಬಾಡುವಂತಹ ಭವಿಷ್ಯವನ್ನ 2 ವರ್ಷಗಳ ಹಿಂದೆ ಅಜ್ಜಯ್ಯನ ಗದ್ದುಗೆಯಲ್ಲಿ ಗುದ್ದಲೀಶ್ವರ ಸ್ವಾಮೀಜಿ ನುಡಿದಿದ್ರು ಎನ್ನಲಾಗಿದ್ದು, ಅಪ್ಪು ಆರೋಗ್ಯದ ಬಗ್ಗೆಯೂ ಭವಿಷ್ಯ ನುಡಿದಿದ್ದಾರಂತೆ. ಇದರ ಪರಿಹಾರಕ್ಕೆ ಎನ್ನುವಂತೆ ಅಜ್ಜಯ್ಯನ ದಂಡ ಮನೆಯಲ್ಲಿ ಇಟ್ಟುಕೊಂಡು ಪೂಜಿಸುವಂತೆ ಸೂಚಿಸಿದ್ರು ಎನ್ನಲಾಗಿದ್ದು, ಆದರೆ ನಟ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಸಿನಿಮಾ ಕೆಲಸದ ಒತ್ತಡದಿಂದ ಪೂಜೆ ಸಲ್ಲಿಸುವುದನ್ನ ಮರೆತು ಬಿಟ್ರ ಎಂಬ ಪ್ರಶ್ನೆ ಹುಟ್ಟಿತು. ಇದೀಗ ಪ್ರತಿ ವರ್ಷವೂ ಪೂಜೆ ಸಲ್ಲಿಸುವಂತೆ ಶ್ರೀಗಳು ತಿಳಿಸಿದ್ದ ಮಾತನ್ನ ಮರೆತು ಬಿಟ್ಟೆ ಎನ್ನುವ ಪ್ರಶ್ನೆ ಕೂಡ ಹುಟ್ಟು ಹಾಕಿದೆ. ಇದಲ್ಲದೆ ಅಜ್ಜಯ್ಯನಿಗೆ ನಡೆದುಕೊಳ್ಳೋ ಹಾಗೆ ಕಾರಣಕ್ಕಾಗಿ ನಟ ಪುನೀತ್ ರಾಜ್ಕುಮಾರ್ ಮಾಂಸ ಸೇವನೆಯನ್ನು ಕೂಡ ಮಾಡಿಬಿಟ್ಟರು ಎಂದು ಕೂಡಲೇ ಹೇಳಲಾಗುತ್ತಿದೆ. ಇನ್ನು ಪ್ರತಿ ವರ್ಷ ಅಜ್ಜಯ್ಯನ ಗುದ್ದಿಗೆಯಲ್ಲಿ ಪತ್ನಿ ಅಶ್ವಿನಿಯೊಂದಿಗೆ ತೆರಳುತ್ತಿದ್ದ ನಟ ಪುನೀತ್ ರಾಜ್ಕುಮಾರ್ ಪೂಜೆ ಸಲ್ಲಿಸುತ್ತಿದ್ರು. ಹೀಗಿದ್ದು ಅಂದು ಅಜ್ಜಯ್ಯ ಪುನೀತ್ ರಾಜ್ಕುಮಾರ್ ದೇಹದ ರೋಗ ಲಕ್ಷಣಗಳು ಹಾಗೂ ಜೀವಕ್ಕೆ ತೊಂದರೆ ಇರುವ ಭವಿಷ್ಯ ಇದೀಗ ನಿಜವಾಗಿದೆ ಎಂಬಂತಾಗಿದೆ. ಇವೆಲ್ಲ ಏನೇ ಇದ್ರೂ ಅಪ್ಪು ಇಲ್ಲ ಎಂಬ ಕಹಿ ಸುದ್ದಿಯನ್ನ ಈಗಲೂ ಕೂಡ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದಿಗೂ ಕೂಡ ಅಪ್ಪು ನಿಜಕ್ಕೂ ಅಜರಾಮರವಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಅಜ್ಜಯ್ಯ ನುಡಿದಿದ್ದ ಭವಿಷ್ಯ ಇದೀಗ ನಿಜವಾಗಿಯೇ ಬಿಟ್ಟಿದೆ. ಇದರ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನ ಈ ಕೂಡಲೇ ತಿಳಿಸಿ ವೀಕ್ಷಕರೇ. ಥ್ಯಾಂಕ್ ಯು.